ನಾಡಿ ಶೋಧನ. ನಾಡಿ ಶೋಧನವನ್ನು ಮೂಗಿನ ಹೊಳ್ಳೆಗಳ ಪರ್ಯಾಯ ಉಸಿರಾಟ ನಿಯಂತ್ರಣವೆಂದು ಕರೆಯುತ್ತಾರೆ. ಈ ರೀತಿಯ ಯೋಗಾಭ್ಯಾಸದ ಮುಖ್ಯ ಲಕ್ಷಣ ಎಂದರೆ ಎಡ ಮತ್ತು ಬಲ ಮೂಗಿನ ಹೊಳ್ಳೆಗಳ ಮೂಲಕ ಉಸಿರು ಹಿಡಿದಿಟ್ಟು ಅಥವಾ ಹಿಡಿದಿಡದೆ ಮಾಡುವ ಪರ್ಯಾಯ ಉಸಿರಾಟ. ನಾಡಿ ಶೋಧನವನ್ನು ಮಾಡಲು ನೀವು ಧ್ಯಾನದ ಭಂಗಿಯಾದ ಸುಖಾಸನದ ಭಂಗಿಯಲ್ಲಿ ಕುಳಿತುಕೊಳ್ಳಬೇಕು. ಸುಖಾಸನವಲ್ಲದೆ ಇತರ ಧ್ಯಾನ ಭಂಗಿಗಳಾದ ಪದ್ಮಾಸನ, ಸ್ವಸ್ತಿಕಾಸನ ಅಥವಾ ವಜ್ರಾಸನದಲ್ಲೂ ನಾಡಿ ಶೋಧನವನ್ನು ಮಾಡಬಹುದು. ನೆಲದ ಮೇಲೆ ಕುಳಿತು ಮಾಡಲು ಅಶಕ್ತರಾದವರು ಕುರ್ಚಿಯಲ್ಲಿ ಕುಳಿತು ಮಾಡಬಹುದು. ಸುಖಾಸನ ಭಂಗಿಯಲ್ಲಿ ಕುಳಿತಿರುವಾಗ ನಿಮ್ಮ ಬೆನ್ನಹುರಿ ನೇರ, ತಲೆ ಮೇಲಕ್ಕೆ, ನಿಮ್ಮ ಎರಡು ಹಸ್ತಗಳು ಮಂಡಿಯ ಮೇಲೆ ಮತ್ತು ಕಣ್ಣುಗಳು ಮುಚ್ಚಿರುವುದನ್ನು ಖಾತರಿಪಡಿಸಿಕೊಳ್ಳಿ. ನಿಮ್ಮ ಬೆನ್ನುಹುರಿಯನ್ನು ನೇರವಾಗಿಟ್ಟು ಕುಳಿತುಕೊಳ್ಳಲು ನೀವು ಒಂದು ಗೋಡೆಯ ಆಸರೆಯನ್ನು ತೆಗೆದುಕೊಳ್ಳಬಹುದು. ಈಗ ಕೆಲವು ದೀರ್ಘ ಉಸಿರಾಟ ಮಾಡಿ. ನಿಮ್ಮ ದೇಹವನ್ನು ಆರಾಮದಾಯಕ ಸ್ಥಿತಿಯಲ್ಲಿರಿಸಿ. ನಾಡಿ ಶೋಧನವನ್ನು ಪ್ರಾರಂಭಿಸುವ ಮೊದಲು ನಾವು ನಿಮ್ಮ ಕೈಬೆರಳುಗಳನ್ನು ಗುರುತಿಸೋಣ. ಹೆಬ್ಬೆರಳು, ತೋರುಬೆರಳು, ಮಧ್ಯಬೆರಳು, ಉಂಗುರ ಬೆರಳು ಮತ್ತು ಕಿರುಬೆರಳು. ನಿಮ್ಮ ಎಡಹಸ್ತವನ್ನು ಧ್ಯಾನ ಮುದ್ರೆಗೆ ತರಲು ನಿಮ್ಮ ಹೆಬ್ಬೆರಳು ಮತ್ತು ತೋರುಬೆರಳ ತುದಿಯನ್ನು ಜೋಡಿಸಿ ಒಂದು ವೃತ್ತಾಕಾರ ಬರುವ ಹಾಗೆ ಮಾಡಿಕೊಂಡು ನಿಮ್ಮ ಮಧ್ಯ, ಉಂಗುರ ಮತ್ತು ಕಿರುಬೆರಳನ್ನು ನೇರವಾಗಿಸಿ. ಈಗ ನಿಮ್ಮ ಬಲಗೈಯನ್ನು ನಾಸಾಗ್ರ ಮುದ್ರೆಗೆ ತರಲು ಮಧ್ಯ ಮತ್ತು ತೋರುಬೆರಳನ್ನು ಮಡಚಿ ಮುಚ್ಚಿ ಹೆಬ್ಬೆರಳು, ಉಂಗುರ ಮತ್ತು ಕಿರುಬೆರಳುಗಳನ್ನು ನೇರವಾಗಿಸಿ. ಈಗ ನಾಸಾಗ್ರ ಮುದ್ರೆಯಲ್ಲಿರುವ ನಿಮ್ಮ ಬಲಹಸ್ತದ ಹೆಬ್ಬೆರಳನ್ನು ನಿಮ್ಮ ಬಲ ಮೂಗಿನ ಹೊಳ್ಳೆಯ ಮೇಲಿರಿಸಿ ಮತ್ತು ಎಡಮೂಗಿನ ಹೊಳ್ಳೆಯಿಂದ ಉಸಿರಾಡಿ. ನಂತರ ಎಡಮೂಗಿನ ಹೊಳ್ಳೆಯನ್ನು ಉಂಗುರ ಮತ್ತು ಕಿರುಬೆರಳಿನಿಂದ ಮುಚ್ಚಿ ಬಲಮೂಗಿನ ಹೊಳ್ಳೆಯನ್ನು ತೆರೆದು ಉಸಿರನ್ನು ಹೊರಗೆ ಬಿಡಿ. ಈಗ ನಿಮ್ಮ ಬಲಮೂಗಿನ ಹೊಳ್ಳೆಯ ಮೂಲಕ ಉಸಿರನ್ನು ಒಳಗೆಳೆದುಕೊಳ್ಳಿ. ನಂತರ ಅದನ್ನು ನಿಮ್ಮ ಹೆಬ್ಬೆರಳಿನಿಂದ ಮುಚ್ಚಿ ನಿಮ್ಮ ಎಡಮೂಗಿನ ಹೊಳ್ಳೆಯಿಂದ ಉಸಿರನ್ನು ಹೊರಗೆ ಬಿಡಿ. ಇದು ನಾಡಿ ಶೋಧನ ಪ್ರಾಣಾಯಾಮ ಅಥವಾ ಪರ್ಯಾಯ ಮೂಗಿನ ಹೊಳ್ಳೆ ಉಸಿರು ನಿಯಂತ್ರಣದ ಒಂದು ಆವರ್ತ. ಇದನ್ನು 5 ಸಲ ಪುನರಾವರ್ತಿಸಿ. ಪ್ರಾರಂಭದಲ್ಲಿ ಬಹುಶಃ ನೀವು ಉಸಿರು ಹೊರಗೆ ಬಿಡುವಷ್ಟೇ ಸಮಯವನ್ನು ಉಸಿರು ಎಳೆದುಕೊಳ್ಳಲು ತೆಗೆದುಕೊಳ್ಳಬಹುದು. ಆದರೆ ಉಸಿರನ್ನು ನಿಧಾನವಾಗಿ ಹೊರಗೆ ಬಿಡುವ ಅಭ್ಯಾಸ ಬಹಳ ಮುಖ್ಯ. ಹಾಗೂ ಇದು ಹೇಗಿರಬೇಕು ಎಂದರೆ, ನೀವು ಉಸಿರು ಎಳೆದುಕೊಳ್ಳುವ ದುಪ್ಪಟ್ಟು ಸಮಯವನ್ನು ಉಸಿರು ಹೊರಗೆ ಬಿಡಲು ತೆಗೆದುಕೊಳ್ಳಬೇಕು. ನಿಮ್ಮ ಉಸಿರಾಟವನ್ನು ಆಳ, ನಿಧಾನ, ಸ್ಥಿರ ಮತ್ತು ನಿಯಂತ್ರಿತವಾಗಿ ಒಂದೇ ಅನುಪಾತದಲ್ಲಿರಿಸಿ. ಶಕ್ತಿಯನ್ನು ಒಯ್ಯುವ ಮೂಲನಾಳಗಳಾದ ನಾಡಿಗಳನ್ನು ಶುದ್ಧೀಕರಿಸಿ. ಇಡೀ ಶರೀರವನ್ನು ಪೋಷಿಸುವುದು ನಾಡಿ ಶೋಧನ ಪ್ರಾಣಾಯಾಮದ ಮುಖ್ಯ ಉದ್ದೇಶ. ಇದು ಹೃದಯ ರೋಗಿಗಳಿಗೆ ಬಹಳ ಪ್ರಯೋಜನಕಾರಿ. ನಾಡಿ ಶೋಧನವು ಕೆಮ್ಮಿಗೆ ಸಂಬಂಧಿತ ರೋಗಗಳನ್ನು ಗುಣಪಡಿಸಲು ನೆರವು ನೀಡುತ್ತದೆ. ನಾಡಿ ಶೋಧನ ಪ್ರಾಣಾಯಾಮದ ನಿಯಮಿತವಾದ ಅಭ್ಯಾಸವು ಪ್ರಶಾಂತತೆ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಇದು ಒತ್ತಡ ಮತ್ತು ಆತಂಕವನ್ನು ತಗ್ಗಿಸಿ ಮಾನಸಿಕ ಶಾಂತಿಯನ್ನು ತರುತ್ತದೆ.